ಬೆಂಬಲವನ್ನು ವ್ಯಕ್ತಪಡಿಸಿ ಈ ಮನೆಯ ಸದಸ್ಯರಾಗಿದ್ದಂಥ ಶ್ರೀ ಉದಾಸಿ ಅವರು ಆರು ಬಾರಿ ಶಾಸಕರಾಗಿದ್ದೇ ಆಗಿದ್ದರು. ನಾನು ಕೂಡ ಅವ್ರ ಜೊತೆ ನಾಲ್ಕು ಬಾರಿ ಸತತವಾಗಿ ಕೆಲಸ ಮಾಡೋಂಥ ಒಂದು ಸೌಭಾಗ್ಯ ದೊರೆತಿತ್ತು. ಅವರ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ದಾಗ ಎರಡು ಮೂರು ಬಾರಿ ನಾನು ಅವರ ಕಚೇರಿಗೆ ಹೋಗಿ ಭೇಟಿ ಕೊಟ್ಟಿದ್ದೆ. ನಾನು ಎಮ್ ಎಲ್ ಎ ಇದ್ದೆ. ಈಗೆಲ್ಲ ಹೆಂಗೆ ನಡೀತಾ ಇದೆ ಅಂದರೆ ಸುಮ್ಮನೆ ಒನ್ ಥರ್ಡ್ ಗ್ರ್ಯಾಂಟ್ ಅಂತ ಇಟ್ಬಿಟ್ಟು ಮುಂಜೂರು ಕೊಟ್ಬಿಡ್ತಾರೆ. ಅದು ಕೆಲಸ ಆಗಬೇಕಾದ್ರೆ ಅದೆಷ್ಟೋ ವರ್ಷ ಆಗ್ತದೆ. ಅವರು ಫುಲ್ ಗ್ರ್ಯಾಂಟ್ ಕೊಡದೆ ಯಾವ ಕೆಲಸನೂ ಶುರು ಮಾಡಿಸಿದ್ರು. ಭಾಳ ಇಷ್ಟೆಲ್ಲ ಗ್ರ್ಯಾಂಟ್ ಇರಲಿಲ್ಲ ಆವತ್ತಿನ ಕಾಲದಲ್ಲಿ, ಯಾವುದೇ ಶಾಸಕರಿಗೆ ಭಾಳ ಕಡಿಮೆ ಇತ್ತು. ಸೊ ಅವ್ರು ರಾಜಕಾರಣ ನೋಡ್ತಿರಲಿಲ್ಲ. ನಾನು ನೋಡ್ತಿದ್ದಂಗೆ ರಾಜಕಾರಣ, ಇವನು ಆ ಪಾರ್ಟಿಯವನು, ಇವನು ಈ ಪಾರ್ಟಿಯವನು, ಅವ್ರ ಗ್ರ್ಯಾಂಟು, ಈ ಗ್ರ್ಯಾಂಟು, ಅದನ್ನೆಲ್ಲ ನಾನು ಅವ್ರು ನೋಡಿದ್ದು ನನಗೆ ಅನುಭವ ಇಲ್ಲ. ಬಟ್ ಅವ್ರಿಗೆ ಈ ವರ್ಷ ಈ ಸರ್ಕಾರ ಬಂದಮೇಲೆ, ಬಿ ಜೆ ಪಿ ಸರ್ಕಾರ ಬಂದಮೇಲೆ ಅದೇಂತಕ್ಕೆ ಮಂತ್ರಿ ಆಗಲಿಲ್ಲೋ ನನಗೆ ಆಶ್ಚರ್ಯ ಆಯಿತು. ಏನಂತ ಸೀನಿಯರು ಯಡಿಯೂರಪ್ಪನ ಹತ್ರ ಭಾಳ ನಿಶ್ಚಯ ಆಗಿದ್ದರು. ಅವ್ರ ಮಗ, ಸುಪುತ್ರ, ಎಂ ಪಿ ಎಲ್ಲ ಇಡ್ತಾ ಇಟ್ಕೊಂಡಿದ್ರು. ಸೊ ಅವ್ರಿಗೆ ಲಾಸ್ ಆಯಿತು. ಆದರೆ ಇವತ್ತು ಅವರ ಜೊತೆಯಲ್ಲಿ ನಾವು ಮಧ್ಯದಲ್ಲಿ ಅವರ ಆರೋಗ್ಯ ಕೆಟ್ಟ ಕೂಡ ನಾನು ಅವ್ರ ಹತ್ರ ಹೋಗಿ ಭೇಟಿ ಮಾಡಿದ್ದೆ, ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅವರು ಸುಪುತ್ರನೂ ಭೇಟಿ ಮಾಡಿಲ್ಲ, ಮಾತಾಡಿದ್ದು ಪಾಪ ಭಗವಂತ ಜಲ್ದಿ ಕಳ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇದಲ್ಲದೆ ನಾನು ಎಲ್ಲರ ಹೆಸರನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಭಾಳ ಒತ್ತಾಗ್ತದೆ. ಒಬ್ಬೊಬ್ಬರು ಅವ್ರು ಹೇಳ್ದಂಗೆ, ನಮ್ಮ ಮಧುಸ್ವಾಮಿ ಹೇಳ್ದಂಗೆ ರಾಜಕಾರಣದಲ್ಲಿ, ಸಾಹಿತ್ಯದಲ್ಲಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಚಿತ್ರರಂಗದಲ್ಲಿ ಎಲ್ಲರೂ ಕೂಡ ವಿವಿಧ ಕ್ಷೇತ್ರದಲ್ಲಿ ಸುಮಾರು 37 ಜನ ಹಿರಿಯರು, ವಿಶೇಷವಾಗಿ ಮೋಹನ್ ಶಾಂತನಗೌಡರು ಅವರು ನಮ್ಮ ರಾಜಾಜಿನಗರದಲ್ಲೇ ಇದ್ದರು. ನನಗೂ ಕೂಡ ಭಾಳ ಹತ್ತಿರದಿಂದ ಬಲ್ಲೆ ಅವ್ರನ್ನ. ಅವರ ಮಗನ ಆಫೀಸ್ಗೂ ರೀಸೆಂಟಾಗಿ ಹೋಗಿದ್ದೆ ನಾನು. ಒಳ್ಳೆ ನಮ್ಮ ರಾಜ್ಯಕ್ಕೆ ಈ ಭಾಗದಲ್ಲಿ ತಿರುಗಾ ಅಲ್ಲಿ ಹೈಕೋರ್ಟು, ಬೇರೆಲ್ಲ ಲಾಯಕರುಗಳೆಲ್ಲ ಧಾರವಾಡಗೆ ಗುಲ್ಬರ್ಗಾಗೆ ಕೋರ್ಟ್ ಹೋಗಬಾರ್ದು ನಾವು. ಇಲ್ಲಿ ಮಾತ್ರ ಎಲ್ಲ ಅಲ್ಲಿ ಲಾಯರ್ಗಳು ಬಿಡದಾಡೋರು. ಇಲ್ಲಿ ಬೆಂಗಳೂರು ಬಂದ ಲಾಯರ್ಗಳು, ಬೇರೆ ಜಡ್ಜ್ಗಳೆಲ್ಲ ಖಾಸಗಿಯಾಗಿ ಏ ಬೇಡ 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 ಅಲ್ಲಿಗೆ ಹೋಗೋದು ಬೇಡ ಅಂತಲೇ ಮಾತಾಡೋರು. ಬಟ್ ಶಾಂತನಗೌಡರು ಮಾತ್ರ ಧಾರವಾಡಲ್ಲಿ, ಹುಬ್ಳಿಲಿ ಹೈಕೋರ್ಟ್ ಆಗಬೇಕು ಅಂತೇಳಿ, ಗುಲ್ಬರ್ಗಲ್ಲಿ ಆಗಬೇಕು ಅಂತ ವಾದ ಮಾಡಿದ್ರು. ಯಾಕೆಂದರೆ ನಾವು ಸರ್ಕಾರದಲ್ಲಿ ಬೇಕಾದಷ್ಟು ಸಂದರ್ಭದಲ್ಲಿ, ನನಗೂ ಬೇಕಾದಷ್ಟು ಸಂದರ್ಭದಲ್ಲಿ ಅವ್ರನ್ನೆಲ್ಲ ಭೇಟಿ ಮಾಡೋಂಥ ಅವಕಾಶ ಸಿಕ್ತು. ಬಟ್ ಭಾಳ ಚಿಕ್ಕ ವಯಸ್ಸಲ್ಲೇ ನಮ್ಗೆ ಆಶ್ಚರ್ಯ, ಅವರಿವತ್ತು ಚಿಕ್ಕ ವಯಸ್ಸಿನಲ್ಲೇ ಅವರ ಪ್ರಾಣವನ್ನು ಹಾಕಿ. ನಮಗೂ ಅವರು ಒಂದು 3-4 ವರ್ಷ, 2-3 ವರ್ಷ ಡಿಫ್ರೆನ್ಸ್ ಏನೋ ಅಷ್ಟೇ, ಅವ್ರಿಗೇನಂಥ ವಯಸ್ಸು ಏನಾಗಿರಲಿಲ್ಲ. ಮಧ್ಯದಲ್ಲೇ ಅವರು ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆರೋಗ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗೂ ಮಧ್ಯ ಎಲ್ಲ ಒಂದು ಕಡೆ ನಾನು ಧಾರ್ಮಿಕವಾಗಿ ನಾನು ಭೇಟಿ ಮಾಡಿದ್ದೆ, ಒಂದು ಸ್ಥಳದಲ್ಲಿ ಭೇಟಿ ಮಾಡಿದ್ದೆ. ಸೊ ಅವರ ಆತ್ಮಕ್ಕೂ ಕೂಡ ಭಗವಂತ ಭಾಳ ಜಲ್ದಿ ಕಳ್ಕೊಂಡ, ಭಾಳ ನೋವಾಗ್ತದೆ ಆ ವಿಚಾರ ನೆನೆಸ್ಕೊಂಡ್ರೆ. ಬಾಬುಗೌಡ ಪಾಟೀಲ್ ಕೂಡ ಭಾಳ ಹತ್ತಿರದಿಂದ ಬಂದರು, ಶ್ರೀ ಕೃಷ್ಣರವರು ಮತ್ತು ಎಂ ರಾಜಗೋಪಾಲ್ರವರು ನಮ್ಮ ರಾಜ್ಯಸಭಾ ಮೆಂಬರ್ ಆಗಿದ್ದರು, ನಮ್ಮ ಜಿಲ್ಲೆಯವರೇ ಅವರು, ದೊಡ್ಡಬಳ್ಳಾಪುರದವರು. ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಮನೇಲಿ ಫೋನ್ ಇರಲಿಲ್ಲ ಅಧ್ಯಕ್ಷ. ಆಗ ಎಂ ಪಿಗಳಿಗೆಲ್ಲ ಕೋಟಾಯಿತು, ಲೋಕಸಭೆಯವ್ರಿಗೆ ರಾಜ್ಯಸಭೆಯವ್ರಿಗೆಲ್ಲ ಕೋಟಾಯಿತು. ಸೊ ಅವರೇ ನನ್ನ ಅವ್ರ ಫೋನ್ನ ನನ್ನ ಅವ್ರ ಹೆಸರಲ್ಲಿ ನನ್ನ ಮನೇಲಿ ಫೋನ್ ಇಟ್ಕೊಂಡಿದ್ದೆ. ಇಲ್ಲೇನು ನಾನು ರಾಜಕಾರಣ ಮಾಡ್ತಿದ್ದೆ, ಸ್ಟೂಡೆಂಟ್ ಲೀಡರ್ಶಿಪ್ ಮಾಡ್ತಿದ್ದೋ, ಇದಾದಮೇಲೆ ಭಾಳ 5-6 ವರ್ಷ ಅವ್ರ ಹೆಸರಲ್ಲೇ ನಮ್ಮ ಮನೇಲಿ ಟೆಲಿಫೋನ್ ಇತ್ತು. ಅಂಥ ಒಂದು ಆತ್ಮೀಯತೆ ನಮ್ಮನ್ನೆಲ್ಲ ರಾಜಕೀಯವಾಗಿ, ಅವರು ಸಮುದ್ರವರೆಲ್ಲ ಕೂಡ ನಮ್ಮ ಜಿಲ್ಲೆಯವರು. ಸಮಲ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದರು, ಮಂತ್ರಿ ಆಗಿದ್ದಲ್ಲದೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಇವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು. ನಾನು ಅವ್ರ ಜೊತೆ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಮೂಮೆಂಟಲ್ಲಿ, ವಿದ್ಯಾರ್ಥಿ ಮೂಮೆಂಟಲ್ಲಿ ಜೊತೆ ಕೆಲಸ ಮಾಡಿದಂಥವ್ರು. ಸೊ ಇದಲ್ಲದೆ ಡಾಕ್ಟರ್ ಸಿದ್ದಲಿಂಗಯ್ಯನವರು, ಬಂಗಾರಪ್ಪ ನನಗೊಂದಿನ ಕರೆದ್ಬಿಟ್ಟು ಈ ಸಿದ್ದಲಿಂಗಯ್ಯನ ಏನಾರು ಮಾಡಿ ಕರ್ಕೊಬಾರೆ ಅಂತ ಹೇಳಿದ್ರು. ಏಂತಿಕೆ ಅಂದರೆ ಇಲ್ಲ, ಏನೋ ಎಲೆಕ್ಷನ್ ನಿಲ್ಸೋಣ ಅಂತ. ಅವ್ರಿಗೇನಾರು ಮಾಡಿ ನಾವು ನೆಲಮಂಗ್ಲಿಗೆ ನಿಲ್ಲಿಸ್ಬೇಕು ಅಂತ ಆಸೆ ಇತ್ತು ನಮ್ಮ ಜಿಲ್ಲೆಯವರವರು, ಮಾಗಡಿ ಜಿಲ್ಲೆಯವರು. ಸೊ ಹೋಗಿ ಕೇಳಿದಾಗ ಅವರು
ಒಂದು ಸತಿ ಬಸಲಿಂಗಪ್ಪನ ಹೇಳಿದಂತೆ ಬಸಲಿಂಗಪ್ಪಯ್ಯ ನಾನು ಅವ್ರ ಹತ್ರ ಮಾತಾಡಿದ್ದೆ. ಬಸಲಿಂಗಪ್ಪ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ರಲ್ಲ, ಅವರೇ ಆಗುದಿಲ್ಲ ಆಗುದಿಲ್ಲ ನಾನು ಅವನ ಹತ್ರ ಮಾತಾಡೋಕೆ ಆಗೋದಿಲ್ಲ ಅಂತ ಬಸಲಿಂಗಪ್ಪನ. ಸೊ ನನ್ನ ಕಳಿಸಿದ್ರು. ಸೊ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿದ್ರೆ ಇಲ್ಲ ಯೂನಿವರ್ಸಿಟಿಲಿ ಅವರು ಪ್ರೊಫೆಸರ್ ಏನಾಗಿ ಏನೋ ಇದು ಮಾಡ್ತಿದ್ರು. ಆಮೇಲೆ ಬನ್ನಿ ನಮ್ಗೆ ಈ ಥರ ಅಸೆಂಬ್ಲಿಗೆ ನಿಮ್ಗೆ ಎಲೆಕ್ಷನ್ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಇಲ್ಲ ನೆಲಮಂಗ್ಲನೋ ಇಲ್ಲ ಅಂತಂದರೆ ದೇವನಹಳ್ಳಿಲ್ಲ ಎರಡಲ್ಲಿ ಒಂದು ನಿಂತ್ಕೊಳ್ಳಿ ಅಂತಂದ. ಏ ನನಗೆ ಮಾತ್ರ ರಾಜಕಾರಣ ಬೇಡ, ನೋಡೋಣ ಅದು ಇದು ಅಂತ. ಕೆಲವು ನಾಮಿನೇಷನ್ ಮಾಡಬೇಕು ಅಂತಲೂ ಕೆಲವು ಯೋಚನೆ ಮಾಡಿದ್ರು ಬೇರೆ ಯಾವುದೋ ಒಂದಕ್ಕೆ, ಅದಕ್ಕೆ ಅವ್ರು ಒಪ್ಪಲಿಲ್ಲ. ಆಮೇಲೆ ದೇವೇಗೌಡರೆಲ್ಲ ಸರಿ ಭಾಳ ಬಲವಂತ ಮಾಡಿ ಅದರಲ್ಲಿ ಯಶಸ್ಸಾದರು. ಅವರು ಸಾಯಕಿನ ಮುಂಚಿತವಾಗೆ ಕೊರೋನಾ ಬಂದಾಗ ನಮ್ಮ ಮಾಗಡಿ ಬಾಲಕೃಷ್ಣ ನನಗೆ ಫೋನ್ ಮಾಡಿದೆ. ಆಮೇಲೆ ನಮ್ಮ ಹೆಲ್ತ್ ಮಿನಿಸ್ಟರ್ ಸುಧಾಕರ್ಗೆ ನಾನು ಆವತ್ತೇ ಫಸ್ಟ್ ಟೈಮ್ ಫೋನ್ ಮಾಡಿದ್ದು, ಫೋನೇ ಮಾಡೋಕ್ಕೆ ಹೋಗಿರಲಿಲ್ಲ ಅವ್ರಿಗೆ. ನಮ್ಮ ಪಾರ್ಟಿ ಬಿಟ್ಟೋದ್ಮೇಲೆ ಈ ಬಾಲಕೃಷ್ಣ ಫೋನ್ ಮಾಡಿದ ತಕ್ಷಣ ಫೋನ್ ಮಾಡಿದೆ. ಫೋನ್ ಮಾಡಿ ಒಂದು ಮೆಸೇಜ್ ಹಾಕಿ ನಮ್ಮ ಹೆಲ್ತ್ ಸೆಕ್ರೆಟ್ರಿ ಜಾವಿದ್ರವ್ರಿಗೂ ಕೂಡ ಒಂದು ಮೆಸೇಜ್ ಹಾಕಿ ಫೋನ್ ಮಾಡಿದೆ, ಹಿಂಗಿದೆ ನೋಡಿ ಏನಾರು ಮಾಡಿ ಶಿಫ್ಟ್ ಮಾಡಿ ಅಂತ. ಪಾಪ ತಕ್ಷಣ ಶಿಫ್ಟ್ ಮಾಡಿದ್ರು ಅಲ್ಲಿಗೆ ಮಾಡಿದ್ರು. ಬಟ್ ನಾವು ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನಿಜವಾಗ್ಲೂ ಅಂಥ ಒಬ್ಬ ವಿದ್ಯಾವಂತ ಬುದ್ಧಿವಂತ, ಆ ಕ್ಷಣದಲ್ಲಿ ಮಾತಿನ ಚಾತುರ್ಯತೆ, ಆ ಸರಳ ಜೀವಿ, ನಿಜವಾಗ್ಲೂ ಮತ್ತೊಬ್ಬ ಸಿದ್ಧಲಿಂಗಯ್ಯ ಸದ್ಯದಲ್ಲೇ ಇನ್ನೊಂದಿಟ್ಟ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಯಾರು ಹುಟ್ಟು ಬರ್ತಾರೋ ನನಗಂತೂ ಹೇಳಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಮಿತ್ ಅನೇಕರು, ಜೊತೆಗೀಗ ಜಿ ಮಾದೇಗೌಡರು ಅವರು ನನಗೆ ಭಾಳ ಆತ್ಮೀಯರಾಗಿದ್ದರು. ನಮ್ಮ ನೆಂಟರು ಕೂಡ, ನಾವೆಲ್ಲ ಬಂಧುಗಳು. ಬಂಗಾರಪ್ಪನವ್ರ ಸಂಪುಟದಲ್ಲಿ ಆಗ ಕಾವೇರಿ ಗಲಾಟೆ ಸ್ವಲ್ಪ ಜಾಸ್ತಿ ಆಗೋಯಿತು. ಅವರು ರಾಜಕಾರಣ ಏನೇ ಇದ್ದರೂ ಕಾವೇರಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ. ಎಸ್ ಎಂ ಕೃಷ್ಣನವರ ಸಂಪುಟಕ್ಕೂ ಎಕ್ಸ್ ಎಂ ಕೃಷ್ಣನವ್ರಿಗೂ ಭಾಳ ಅವರು ಭಾಳ ಆತ್ಮೀಯರಾಗಿದ್ದರು. ಅವರ ರಾಜಕಾರಣದ ಬೆಳವಣಿಗೆಗೆ ಕ್ಷೇತ್ರವನ್ನು ತ್ಯಾಗ ಮಾಡಿ ಬಿಟ್ಟು ಮಾಡಿ ಅವ್ರನ್ನೆಲ್ಲ ಒಳ್ಳೊಳ್ಳೆ ಸ್ಥಾನ ಸಿಗಬೇಕು ಅಂತ ಬೇಕಾದಷ್ಟು ರಾಜಕೀಯದ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಜಿಲ್ಲೆ ಕಾವೇರಿ ಅನ್ನೋ ವಿಚಾರದಲ್ಲಿ ಭಾಳ ಹೊಂದಾಣಿಕೆಯಿಂದ ರಾಜಕಾರಣವನ್ನು ಮಾಡಿಕೊಂಡು ಬರ್ತಿದ್ದಂತೆ. ಸೊ ಅವರು ಮುಖ್ಯಮಂತ್ರಿ ಆಗಿದ್ದಾಗೂ ಧರಣಿ ಕೂತ್ಕೊಂಡ್ರು. ಈ ಕಡೆ ಬಂಗಾರಪ್ಪನವರ ಸಂಪುಟ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಆತ್ಮಾನಂದ ಮಂತ್ರಿ ಆಗ ಏ ರಾಜೀನಾಮೆ ಬಿಸಾಕ್ಬಿಟ್ಟು ಬಾರೆ ಅಂತೇಳಿ ಅವನಿಗೆ ರಾಜೀನಾಮೆ ಕೊಡಿಸ್ಬಿಟ್ಟು ಆಮೇಲೆ ನನ್ನ ಟೆಂಪ್ರರಿಯಾಗಿ ಮಂಡ್ಯ ಜಿಲ್ಲಾ ಮಿನಿಸ್ಟರ್ ಆಗಿದ್ದೆ. ಸೊ ಭಾಳ ಆ ಕಾವೇರಿ ವಿಚಾರ ಬಂದಾಗ ಯಾರ ಹತ್ರನೂ ರಾಜಿ ಮಾಡ್ಕೋತೀವಿ. ರಾಜಕಾರಣ ಏನೇ ಇರಲಿ, ಸಂಬಂಧ ಏನೇ ಇರಲಿ, ಅವರ ನಿಲುವು ನಿಲುವೆ. ಕಾವೇರಿ ಯಾವಾಗಲೂ ಕೂಡ ಪಿಟಿಷನ್ ಹಾಕಿ ಹೈಕೋರ್ಟ್ ಹಾಕಿ ಏನು ನರಸಿಂಹರಾಯರು ಕೂಡ ಎಲ್ಲ ಎಂ ಪಿಗಳನ್ನ ಸೇರಿಸ್ಬಿಟ್ಟು ಕರ್ಕೊಂಡೋಗಿ ಡೆಲಿಗೇಷನ್ ಕರ್ಕೊಂಡೋಗಿ ಏನು ಬೇಕೋ ಅವ್ರ ಕೈಯಲ್ಲಿ ನಮ್ಮ ರಾಜ್ಯದ ಹಿತನ ಕಾಪಾಡಲಿಕ್ಕೆ ಬೇಕಾದಷ್ಟು ಹೋರಾಟ ಮಾಡಿದ್ದಾರೆ. ಒಂದು ಊರು ಕಾಳ್ಮುದ ದೊಡ್ಡಿ ಅಂತ ಅಧ್ಯಕ್ಷ, ಈ ಕತ್ತೆ ಮಾರ್ಗ ಅಂತ ಇದೆ. ನಾವು ಸೋಮಣ್ಣವರೆಲ್ಲ ಒಂದೇ ತಾಲೂಕಿನವರು, ಎಲ್ಲರೂ ಹೋಗ್ಬೇಕಾರೆ ಅಲ್ಗೂರ ಮೇಲೆ ಹೋಗ್ಬೇಕಾರೆ ಮಂಡಿಕೆ ಕತ್ತೆ ಮಾರ್ಗ ಅಂತಿದೆ. ಆ ಕತ್ತೆ ಮಾರ್ಗದಲ್ಲಿ ಕಾಳ್ಮುದನ ದೊಡ್ಡಿ, ಈ ಕಾಳ್ಮುದನ ದೊಡ್ಡಿನ ಭಾರತೀ ನಗರ ಅಂತ ಮಾಡಿದ್ರು. ಭಾರತೀ ನಗರ ಅಂತ ಮಾಡಿ ಈಗ ಅವ್ರು ಏನು ಹಾಸ್ಪಿಟ್ಲು ಮಾತಾಡ್ತಾರಲ್ಲ, ನಮ್ಮ ಮಂಡ್ಯದಲ್ಲಿ ಇಲ್ಲ ಹಾಸ್ಪಿಟ್ಲು ಅಂಥ ಒಳ್ಳೆ ಹಾಸ್ಪಿಟ್ಲು. ನಾನು ಕೊನೆ ದಿನಗಳಲ್ಲಿ ಹೋಗಿದ್ದೆ, ನಾನು ತಿರ್ಗಾ ರೀಸೆಂಟಾಗಿ ಹೋಗಿ ಬಂದೆ. ನಾನು ಒಳ್ಳೆ ಹಾಸ್ಪಿಟ್ಲು, ಆತ್ಮಲಿಂಗೇಶ್ವರ ಒಂದು ದೇವಸ್ಥಾನನ ಗುಡ್ಡದ ಮೇಲೆ ಎಂಥ ಒಂದು ಭವ್ಯವಾದಂಥ ಜಾಗದಲ್ಲಿ ಕಟ್ಟಿದ್ದಾರೆ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂಸ್ಥೆಗಳು ಮತ್ತು ಎಲ್ಲ ಕೂಡ ಮಂಡ್ಯದಲ್ಲಿ ಗಾಂಧಿ ಆಚಾರ ವಿಚಾರಗಳನ್ನು ಪ್ರತಿಪಾದನೆ ಮಾಡೋಕ್ಕೆ ಗಾಂಧೀದು ಒಂದು ದೊಡ್ಡ ಇದನ್ನು ಕಟ್ಟಿಸಿದ್ದಾರೆ. ಈಗ ಇನ್ನೂ ಏನೇನೋ ಡೆವಲಪ್ಮೆಂಟ್ ಮಾಡಲಿ ಕೂಡ ಎಲ್ಲ ಮಾಡಿದ್ದಾರೆ. ಸೊ ಅವ್ರು ಹೇಳ್ದಂಗೆ ಮಂಡ್ಯದಲ್ಲಿ ಒಂದು ಕಡೆ ಇವರು ಶಂಕರೇಗೌಡರು, ಒಂದು ಕಡೆ ಚೌಡಯ್ಯನವರು, ಒಂದು ಕಡೆ ಮಂಚೇಗೌಡರು, ಒಂದು ಕಡೆ ಮಾದೇಗೌಡರು, ಒಂದು ಕಡೆ ಕೃಷ್ಣರವರು, ಅವರ ಕೊಡುಗೆಗಳು ಇದೊಂದು ಇತಿಹಾಸ ಪುಟಗಳಿಗೆ ಸೇರ್ಕೊಂಡು ಬರ್ತದೆ. ಸೊ ಇವತ್ತು ಅವರು ಕೂಡ ಆಗಿಲ್ಲ, ಭಾಳ ವರ್ಷ ಏನು ಹೇಳಿದ್ರು ಅವ್ರು ಕೇಳಲಿಲ್ಲ. ಕೊನೆಗೆ ಯಾವ ಡಾಕ್ಟ್ರ್ ಹೇಳಿ, ಒಬ್ಬ ಡಾಕ್ಟ್ರು ಮಗನೂ ಒಬ್ಬ ಡಾಕ್ಟ್ರ್ ಇದ್ದಾನೆ, ಇನ್ನೊಬ್ಬ ರಾಜಕಾರಣಿ ಇದ್ದಾರೆ, ಈ ಸಂಸ್ಥೆನಿಗೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಭಾಳ ಸರಳತೆಯಿಂದ ಅವರ ಜೀವನವನ್ನು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಬಂಗಾರ ನಮ್ಮ ಗುಂಡ್ರಾಯರ ಕಾಲದಲ್ಲಿ ಅವರು ಫಾರೆಸ್ಟು ಮತ್ತು ಮೈನ್ಸಂಜಿಯಾಲಜಿ ಮಿನಿಸ್ಟ್ರು, ಭಾಳ ದಿಟ್ಟವಾದಂಥ ಆಡಳಿತವನ್ನು ಕೂಡ ಅವರು ಅಧಿಕಾರ ಇದ್ದಾಗ ನಡೆಸಿದ್ದಾರೆ. ಸೊ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಹಿಂಗೆ ಇನ್ನು ಅನೇಕ ನಾಯಕರುಗಳು ಭಾಳ ಜನ. ಆಮೇಲೆ ನಮ್ಮ ಸೂರಂ ರಾಮಯ್ಯನವರ ಅಧ್ಯಕ್ಷ, ಅವರು ನಮ್ಮ ಜಿಲ್ಲೆಯವರು. ನಾನು ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದು, ನಾನು ಅಸೆಂಬ್ಲಿ ಸೋತಿದ್ದೆ. ಅವರು ಎಕ್ಸ್ ಎಂ ಎಲ್ ಎ ಅವರು ದೇವನಹಳ್ಳಿ, ಆಗ ಎರಡು ಪಾರ್ಟಿ ನಮ್ಮ ಹೊಸಕೋಟೆಯವರು.
ನಾನು ಅವರಿಬ್ಬರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಒಂದೆರಡು ವರ್ಷ ಕೆಲಸ ಮಾಡಿದ್ದೇನೆ. ಎಮ್ ಎಲ್ ಎ ಆಗಿ ನಾನು ಮುಂಚಿತಕ್ಕೆ ತಿರ್ಗಾ ಅಸೆಂಬ್ಲಿಗೆ ನಿಂತ್ಕೋಬಿಟ್ಟೆ ನಾನು 89ಗೆ. ಭಾಳ ಸರಳತೆ ಎಮ್ ಎಲ್ ಎ ಆಗಿದ್ದೀನಿ. ಇದು ಈ ಒಂದು ನಮ್ಮ ಯಾದವ್ ಸಮುದಾಯಕ್ಕೆ ಸೇರಿದಂಥವ್ರು, ಹಿಂದುಳು ವರ್ಗಕ್ಕೆ ಭಾಳ ಸರಳತೆ ಜೀವಿ. ಅವರು ಹೇಳಿದಂಗೆ ಗಾಂಧಿ ತತ್ವ ಅವತ್ತು ಕೂಡ ಕೊನೆಯ ಸಾಯೋವರೆಗೂ ಅವ್ರ ಟೊಪ್ಪಿ ಅವ್ರ ತಲೆ ಮೇಲೆ ಇದ್ದೇ ಇತ್ತು. ನೂರಾರು ವರ್ಷ ಬದುಕಂಥವ್ರು, ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು, ಸರಳ ಜೀವಿ, ನನಗೆ ಭಾಳ ಆತ್ಮೀಯರಾಗಿದ್ದಂಥವ್ರು. ಸೊ ಅವರು ಮತ್ತು ಲೈಕುದ್ದೀನ್ ಇವ್ರಿಗೋಸ್ಕರ ಲೈಕುದ್ದೀನಲ್ಲ ನಮ್ಮ ಇವ್ರನ್ನ ನಮ್ಮ ಪರಮೇಶ್ವರ್ ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕು ಅಂತ ರಾಜೀನಾಮೆ ಕೊಟ್ಟರು ಅಲ್ಲ ನಮ್ಮ ಎಮ್ ಎಲ್ ಸಿ. ನಿಮಗೆ ಪಾಪ ಅವ್ರನ್ನ ರಾಜೀನಾಮೆ ಕೊಟ್ಬಿಟ್ಟು ಅವ್ರಿಗೆ ಮಂತ್ರಿ ಮಾಡಬೇಕು ಅಂತ ಈ ಸ್ಯಾಕ್ರಿಫೈಸ್ ಇಸ್ ಎಮ್ ಎಲ್ ಸಿ ಪೋಸ್ಟ್ ಫಾರ್ ಪರಮೇಶ್ವರ್. ನಮ್ಮ ಎಮ್ ಎಲ್ ಸಿ ಹಿಂದೆ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು, ಇನ್ನೂ ಟೈಮ್ ಇತ್ತು ಅವ್ರಿಗೆ. ನಮ್ಮ ಜಿ ಸಿ ಚಂದ್ರಶೇಖರ್ ಅವರೆಲ್ಲ ಹೋಗಿ ಮಾತಾಡಿ ನನಗೂ ಒಂದಿನ ಹೇಳಿದ್ರು ಏನಪ್ಪ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಹಂಗೆ ಅವರ ಎಮ್ ಎಲ್ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಒಳ್ಳೇದಾಗಲಿ ಅಂತ ಮಾಡಿದ್ರು. ಬಟ್ ಕಾರಣದಿಂದ ಆಗಲಿಲ್ಲ, ಅದೆಲ್ಲ ಆ ಸ್ಟೋರಿ ಎಲ್ಲ ನಾನು ಇಲ್ಲಿ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಿಂಗೆ ಭಾಳ ಜನ ಭಾಳ ಪ್ರಮುಖರು ಇವತ್ತು ಕಳ್ಕೊಂಡಿದ್ದಾರೆ, ಕಳ್ಕೊಂಡಿದ್ದೇವೆ. ಜೊತೆಗೆ ಕೊರೋನಾ ಸಂಕಟದಲ್ಲಿ ಈ ಸ್ಯಾಕ್ರಿಫೈಸ್ ಫಾರ್ ಹಿಮ್ ಈ ರಿಸೈನ್ ಅರ್ಲಿ ಬಿಫೋರ್ ದಟ್. ಅಟ್ಲೀಸ್ಟ್ ಈಗ ನಾನು ಅದನ್ನು ನೆನಪು ಮಾಡ್ಕೊಳ್ಳಿಲ್ಲ ಅಂತಂದರೆ ಫಾರ್ ಇಸ್ ಕಾಂಟ್ರಿಬ್ಯೂಷನ್ ನಮ್ಮ ಪಕ್ಷಕ್ಕೆ ಬಂದು ಪಾಪ ಮಂತ್ರಿ ಆಗಿದ್ದವ್ರು ಸಿಟ್ಟಿಂಗ್ ಎಮ್ ಎಲ್ ಸಿ ಆಗಿದ್ದವ್ರು ತ್ಯಾಗ ಮಾಡಿಬಿಟ್ಟು ಬಂದಿದ್ದಾರೆ ಅಂತಂದರೆ ದಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್. ಈಗ ನಾನು ನಿಲ್ಲಿಲ್ಲ ಅನ್ನೋ ಇನ್ನು ಯಾವಾಗ ನಿಲ್ಲಕ್ಕೆ ಸಾಧ್ಯ? ನನ್ನಂಥವ್ನು ಅದು ಒಬ್ಬ ಆ ಪಕ್ಷದ ಒಬ್ಬ ಅಧ್ಯಕ್ಷನಾಗಿತ್ಕೊಂಡು ಹಂಗೆ. ಮತ್ತು ಕೊರೋನಾ ಸಂದರ್ಭದಲ್ಲಿ ಇವತ್ತು ನಾವು ನೆನೆಸ್ಕೊಳ್ತಾ ಇದ್ದೀರಿ ನೀವೆಲ್ಲ, ನಾವು ನೆನೆಸ್ಕೊಳ್ತಾ ಇದ್ದೇವೆ. ತ್ಯಾಗ ಮಾಡಿದವರು ಡಾಕ್ಟರ್ಸು ನರ್ಸಸ್ಸು ಭಾಳ ಜನ ಎಲ್ಲ ಸತ್ತಿದ್ದಾರೆ. ಅದನ್ನು ಒಂದು ಸಪ್ರೇಟಾಗಿ ಚರ್ಚೆ ಮಾಡೋಣ, ಎಲ್ಲಿ ಲ್ಯಾಪ್ಸ್ ಆಗಿದೆ ಏನು ಆಗಿದೆ ಎಲ್ಲ ಮಾಡ್ಕೊಂಡು ಹೋಗೋಣ. ಶಾಣಪ್ಪನವರು ಕೂಡ ಅವರ ಕೊನೆಗಳಿಗೆಲ್ಲಿ ನಮ್ಮ ಪಕ್ಷಕ್ಕೆ ಸೇರಿಕೊಂಡು ನಮಗೊಂದು ದೊಡ್ಡ ಶಕ್ತಿ. ಸಿದ್ದಾರ್ಥ ಸಾಹೇಬರು ನಾಲ್ಕು ಬಾರಿ ಅವರು ಕೂಡ ನಮ್ಮ ಸದಸ್ಯರಾಗಿ ಎಂ ಪಿ ಆಗಿ ಲೋಕಸಭೆಗೆ ಇದ್ದಂಥವರು. ಸೊ ಹಂಗೆ ಪ್ರೊಫೆಸರ್ ಮುಮ್ತಾಜ್ ಖಾನ್ ವಿಚಾರ ನಾವು ಮಾತಾಡಿದ್ದು, ಐ ಥಿಂಕ್ ನಾವು ಮಾತಾಡಿದ್ದು. ಸೊ ಅಬ್ದುಲ್ ಸಮದ್ ವಿಚಾರ ನಾನು ಈಗಾಗಲೇ ನಾನು ಮಾತಾಡಿದ್ದೇನೆ. ಹಿಂಗೆ ಹತ್ತಾರು ಜನ ಇವತ್ತು ನಮ್ಮ ರಾಜ್ಯಕ್ಕೆ ಸೇವೆ ಮಾಡಿದಂಥ ಎಲ್ಲ ವರ್ಗದಲ್ಲೂ ಸೇವೆ ಮಾಡಿದವ್ರನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ಕಳ್ಕೊಂಡಂಥ ಎಲ್ಲ ಧೈರ್ಯ ಅವರ ಬಂಧುಗಳಿಗೆ ಕೂಡ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನೀವು ಅವಕಾಶ ಮಾಡಿಕೊಟ್ಟದಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.